ಇಲ್ಲಿ ತುಳುವಲ್ಲಿ ಒಂದೇ ಮಾತಲ್ಲಿ ಹೇಳೋದಂತಿದ್ರೆ ನೂರು ಪಾರ್ಣಾಯದ ಹೊತ್ತನ ದೋಳು ಪಾರ್ಣಾಯವರೆ ಉಂಟು ಅಂತ ಮಾತಿದೆ. ಅಂದರೆ ದೈವದ ಚಾಕಿರಿಯ ಅಸರಣ್ಣರು ಇದ್ದಾರೆ, ಕಟ್ಟಗಡೆಯ ಕೊರಗ ಸಮುದಾಯದವರು ಇದ್ದಾರೆ, ಅದರಲ್ಲಿ ಮಡಿವಾಳರು, ಗಾಣಿಗರು, ಬಿಲ್ಲವರು, ನಮ್ಮ ಮುಕ್ಕಾಲದಿ ಅಂತ ಹೇಳಿದ್ರೆ ಬಂಟ ಸಮುದಾಯದವರು, ಗೌಡರು, ಮತ್ತು ಮೊಗವೀರರು ಎಲ್ಲ, ಮತ್ತು ನಮ್ಮ ಮುಂಡಾದ ಸಮುದಾಯದವರು, ಅನ್ಯ ಅದರಲ್ಲಿ ಕೆಲವು ಸಿಡಿಮದ್ದು ಬಿಡೋ ಸಾಹೇಬರು ಕೂಡ ಅದರಲ್ಲಿ ಬರ್ತಾರೆ, ನಮ್ಮಲ್ಲಿ ಬರ್ತಾರೆ. ಇಂಥ ಎಲ್ಲ ವಿಭಾಗಗಳಿದ್ದ ಅದರಲ್ಲಿ ಉದಾಹರಣೆಗೆ ನಿಮಗೆ ಹತ್ತಿರದಲ್ಲಿ ನೋಡೋದಂತಿದ್ರೆ ಪೆರಾರ ಕ್ಷೇತ್ರದಲ್ಲಿ ಎಲ್ಲ 16 ವರ್ಗದವರಿಗೂ ಚಾಕಿರಿ ಇದೆ, ಅದು ನಿಮಗೆ ಕರೆಕ್ಟಾಗಿ ಸಿಗ್ತದೆ. 48 ವಿಭಾಗ ಇದೆ, 16 ಗುತ್ತು, 16 ಒಳಗುತ್ತು, 16 ಚಾಕಿರಿಯವರು, ಅದರಲ್ಲಿ 16 ಚಾಕಿರಿ ವರ್ಗದಲ್ಲಿ ಇಷ್ಟೆಲ್ಲ ಮಂದಿಗಳು ಬರ್ತಾರೆ. ಕಾನೂನಾತ್ಮಕವಾಗಿ ಹೋರಾಟ ಅಂತ ಹೇಳಿದರೆ ನಾವು ಸಂವಿಧಾನಬದ್ಧವಾಗಿ ನಾವು ಪರವ ಪಂಬದ ನಲಿಕೆಯವರು, ನಾವು ಹಿಂದೂಗಳು ಅನ್ನುವಂಥದ್ದಿದೆ. ನಮ್ಮನ್ನು ಅಲ್ಲ ಅಂತ ಹೇಳಿ ನಮ್ಮ ಮೇಲೆ ಇನ್ನುಳಿದವರು ಇನ್ನೊಂದು ಬೇರೆ ಬೇರೆಯ ದೃಷ್ಟಿ ನಮ್ಮನ್ನು ಹೊರಗಿಡುವಂತಹ ಪ್ರಯತ್ನ ಮಾಡಿದರೆ ನಾವು ಸಂವಿಧಾನವನ್ನೇ ಮೊರೆ ಹೋಗಬೇಕಾಗ್ತದೆ. ಜಿಲ್ಲಾಧಿಕಾರಿಯವರ ಮುಖೇನ, ನಮ್ಮ ಪೊಲೀಸ್ ಇಲಾಖೆಯ ಮುಖೇನ ನಾವು ಸರ್ಕಾರಕ್ಕೆ ನಾವು ಈ ಬಗೆಗಾಗಿ ಮತ್ತು ನಮ್ಮ ಕೋರ್ಟ್ ಕಚೇರಿಗಳನ್ನು ಆ ಮೆಟ್ಟಲನ್ನು ಹತ್ತುವಂತ ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯುವುದಿಲ್ಲ. ಅದಕ್ಕೋಸ್ಕರನೇ ನಾವೀಗಾಗಲೇ ಮಾಧ್ಯಮದವರು ನಮ್ಮನ್ನು ವೈಯಕ್ತಿಕವಾಗಿ ಬಂದು ಸಂಪರ್ಕ ಮಾಡಿದಾಗ ನಾವು ಹೇಳಿಕೆಗಳನ್ನು ಕೊಟ್ಟಿದ್ದು. ಈಗ ನಾವು ಮೂರು ಸಮುದಾಯದವರು ಸರಿ, ಅದಕ್ಕೆ ಹೇಳ್ತಾ ಇದ್ದೇನೆ, ನಾವು ಮೂರು ಸಮುದಾಯದಲ್ಲಿ ಈಗ ಎಲ್ಲ ಮಾಧ್ಯಮದವರು ಮುಂದೆ ಪತ್ರಿಕಾಗೋಷ್ಠಿ ಮಾಡಿದ್ದು ಇವತ್ತು ಇದೆ, ಒಟ್ಟು ಈಗ ನಾವು ಒಟ್ಟು ಸೇರಿ ನಾವು ಪತ್ರಿಕಾಗೋಷ್ಠಿಯನ್ನು ಕೊಟ್ಟಿದ್ದೇವೆ. ಈಗ ಇದರ ನಂತರ ಇನ್ನು ಮುಂದಕ್ಕೆ ಒಂದು ವೇಳೆ ಈ ಬಗೆಗಾಗಿ ಅವರ ಹೇಳಿಕೆ ಬಂದ್ರೆ ಖಂಡಿತವಾಗಿ ನಮ್ಮ ಮೂರು ಸಮುದಾಯದವರ ಒಂದು ಒಗ್ಗಟ್ಟಿನ ಒಂದು ಸಭೆಯನ್ನ ಮಾಡಿ ಅದಕ್ಕೆ ನಿರ್ಣಯವನ್ನು ತಗೊಂಡು ಅದನ್ನ ಜಿಲ್ಲಾಧಿಕಾರಿಗಳ ಮುಖೇನ ನಾವು ಸರ್ಕಾರಕ್ಕೂ ತಲುಪಿಸ್ತೇವೆ ಮತ್ತು ಕಾನೂನಾತ್ಮಕವಾದಂತಹ ಕ್ರಮವನ್ನ ಕೇಸನ್ನ ದಾಖಲಿಸುವಂತ ಕ್ರಮವನ್ನು ಕೂಡ ನಾವು ಮಾಡ್ತೇವೆ. ಈಗ ನಿಮ್ಮನ್ನು ಹಿಂದೂಗಳಲ್ಲ ಅಂತ ಹೇಳಿದ, ಅಲ್ಲ ದೈವಾರಾಧನೆ ಹಿಂದೂ ಸಂಸ್ಕೃತಿ ಅಲ್ಲ ಅಂತ ಹೇಳಿದ, ಇದರಲ್ಲಿ ಪರವ ಪಂಬದ ನಲಿಕೆ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅವರ ಟ್ವೀಟ್ ಅಲ್ಲಿ, ನೀವು ಗಮನಿಸಬಹುದು ಅದರಲ್ಲಿ ಇದೆ. ಇದು ಇವರನ್ನು ಕೂಡ ನಾವು ಇವರು ಹಿಂದೂಗಳಲ್ಲ, ಇವರ ಆದಿವಾಸಿಗಳು, ಇವರ ಮೂಲ ನಿವಾಸಿಗಳು ಸರಿ ಅಲ್ಲ ಅಂತ ಹೇಳುದಲ್ಲ, ಇಲ್ಲಿರುವಂತಹ ಇಲ್ಲಿ ಆರಾಧನೆ ಮಾಡುವವರು ನಮ್ಮ ಹಿಂದೂ ಧರ್ಮದ ಒಳಗೆ ಬರ್ತದೆ, ಆದ್ರಿಂದ ಅವರು ಆ ರೀತಿ ಬಿಂಬಿಸಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿರುವುದರಿಂದ ನಾವು ಮೂವರು ಸೇರಿರುವಂತ ಪರವರು ಪಂಬದರು ಪರವರು ನಲಿಕೆಯವರು ಅಂತ ಅದು ಸ್ಪಷ್ಟವಾಗಿ ಹಿಂದೂಗಳಲ್ಲ ಅಂತ ಬರೆದದ್ದರಿಂದ ನಾವು ಕರೆದಿದ್ದೀವಿ. ಇಲ್ಲದಿದ್ದರೆ ಎಲ್ಲೋ ಯಾರೋ ಹೇಳ್ಕೊಳ್ತಾರೆ, ಅದಕ್ಕೆ ನಾವು ಅಷ್ಟು ಪ್ರತಿಕ್ರಿಯೆ ಕೊಡುವಂತ ಅವಶ್ಯಕತೆ ಇರಲಿಲ್ಲ, ಸುಮ್ಮನೆ ಯಾರನ್ನ ವೈಭವೀಕರಿಸುವಂತ ಅವಶ್ಯಕತೆ ಇರಲಿಲ್ಲ ಅಂತ ನಾವು ಸುಮ್ಮನೆ ಇರಬಹುದಾಗಿದೆ. ಒಳ್ಳೆ ಪ್ರಶ್ನೆ ಕೇಳಿದ್ರು. ಈಗ ತುಳುನಾಡಿನ ಆಚರಣೆ ವೈದಿಕ ಆಚರಣೆ ಅದು ಯಾವುದು ಪ್ರಾಚೀನವಾದದ್ದು ಯಾವುದು ನೂತನವಾದದ್ದು ಅಂತ ಹೇಳಿಕ್ಕಿಲ್ಲ. ತುಳುನಾಡಿನಲ್ಲಿ ನಾವು ಆರಾಧಿಸಿಕೊಂಡು ಬಂದಿರುವಂತಹ ಮೂಲ ನಿವಾಸಿಗಳ ಆರಾಧನೆ ಏನಿದೆ ಅದು ಪ್ರಾಚೀನವಾಗಿತ್ತು, ವೈದಿಕ ಆಚರಣೆ ಪ್ರಾಚೀನವಾಗಿತ್ತು. ಆದರೆ ತುಳುನಾಡಿಗೆ ಎಲ್ಲರೂ ಬಂದು ಸೇರ್ಕೊಂಡಾಗ ಸಾಗರಕ್ಕೆ ಯಾವ ರೀತಿ ಎಲ್ಲ ನದಿಗಳು ಸೇರುವಾಗ ಐಕ್ಯವಾಗಬೇಕು, ತುಳುನಾಡಿನಲ್ಲಿ ಎಲ್ಲಾ ಧರ್ಮ ಪರಂಪರೆಗಳನ್ನು ನಾವು ಸ್ವೀಕರಿಸಿದ್ದೇವೆ ಮತ್ತು ಇಲ್ಲಿ ಬಂದಿರುವವರು ಇಲ್ಲಿನ ತುಳುನಾಡಿನ ಆಚರಣೆ ಸ್ವೀಕರಿಸಿದ್ದಾರೆ. ಉದಾಹರಣೆಗೆ ನಾವು ಹೇಳ್ತೇವೆ ಜೈನ ಪರಂಪರೆ, ಅವರು ದೈವಾರಾಧನೆ ಮಾಡ್ತಾರೆ, ಧರ್ಮಸ್ಥಳದಲ್ಲಿ ದೈವಾರಾಧನೆ ನಡೀತಾ ಇದೆ. ಉದಾಹರಣೆಗೆ ನಾವು ಇಲ್ಲಿ ನಾಥಪಂಥದವರು ಕದ್ರಿ ಮರುಳಜುಮಾದಿಯನ್ನು ಆರಾಧಿಸ್ತಾರೆ. ಉದಾಹರಣೆಗೆ ಬ್ರಾಹ್ಮಣರು ಅವರ ಮನೆಯಲ್ಲಿ ದೈವಾರಾಧನೆ ನಡೀತಿ, ಇವಾಗಲೂ ನಮ್ಮ ಪೆರಾರದಲ್ಲಿ ಮಧುರಾಯಿ ಬೆಜತ್ತಾಯರು ಅವರು ಅಲ್ಲಿನ ಪವಿತ್ರ ವಾಣಿಗಳಾಗಿದ್ದಾರೆ. ಶಿವರೂರಲ್ಲಿ ಇರಬಹುದು, ನಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದ್ದೆಬಾಡಿ ಒಡಬರ ಮನೆ ಇರಬಹುದು, ಅದು ಎಲ್ಲೂ ಕೂಡ ಬ್ರಾಹ್ಮಣರು ಆಚರಣೆ ಮಾಡ್ತಿದ್ದಾರೆ. ಮತ್ತು ಕ್ರಿಶ್ಚಿಯನ್ರು ಆರಾಧನೆ ಮಾಡೋದಿದೆ, ಅಂತೋನಿ ಅಂತ ನಮ್ಮ ಉಳ್ಳಾಲ ಉಳಿಯದಲ್ಲಿ ಒಂದನೇ ಗೊತ್ತಿದೆ. ನಾವು ಮುಸ್ಲಿಮರು ಆಚರಣೆ ಮಾಡ್ತೇವೆ, ನಮ್ಮ ಪೆರಾರ ಕ್ಷೇತ್ರದಲ್ಲಿ ಸಿಡಿಮಂತು ಸಾಹೇಬರು ಇವಾಗಲೂ ದೈವಾರಾಧನೆ ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ, ಅವರು ಹತ್ತಿರ ಬರ್ತೀವಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ತುಳುನಾಡಿಗೆ ಬಂದು ಅವರು ಆಚರಣೆ ನಿಮ್ಮ ಪ್ರಕಾರ ಈ ತುಳುನಾಡಿನ ವಿಷಯ ಹೇಳ್ಕೊಂಡಾಗ
ನೂರರಲ್ಲಿ ನೂರು ಒಪ್ಪಿಕೊಳ್ತೇವೆ. ಯಾಕಂತ ಹೇಳಿದ್ರೆ ತುಳುನಾಡಿನಲ್ಲಿ ವೈದಿಕ ಪರಂಪರೆ ನಂತರ ಬಂದಿರಬಹುದು, ಆದರೆ ವೈದಿಕ ಪರಂಪರೆ ಪ್ರಾಚೀನವಾಗಿರುವಂತದ್ದು. ಆದರೆ ದೈವವೇದ ಯಾವುದು? ಭಾರತ ನಾಡು. ವೇದಗಳಷ್ಟೇ ಪ್ರಾಚೀನವಾಗಿರುವಂತದ್ದು ಗಾದೆಗಳು ಅಂತ ನಾವು ತಿಳ್ಕೊಳ್ಬಹುದು. ಸಂಧಿ ಭಾರತದಲ್ಲಿ ಅಂತ ಸಾವಿರ ಉಲ್ಲೇಖಗಳನ್ನು ಅನ್ಕೊಡ್ತೇನೆ. ವೈದಿಕ ಇದಕ್ಕೆ ಸಾಮೀಪ್ಯ ಇರುವಂತ, ವೇದಗಳಿಗೆ ಸಾಮೀಪ್ಯ ಇರುವಂತ ಕೆಲವೊಂದು ಶಬ್ದಗಳು. ಒಂದು ಉದಾಹರಣೆ ಕೊಡೋದಂತ ಹೇಳಿದ್ರೆ, ಅಗ್ಗಿಡು ಕಂಚಂದಿನವು, ನೀರಿಡು ಬುದುಳಂದಿನವು, ದೊಂಗುಡು ಉಣುಗಂದಿನವು, ಗಾಳಿಡು ರಾವಂದಿನವು, ಆಜಂದಿನವು, ಮಾಜಂದಿನವು, ದ್ವಜಂದಿನವು, ದಾದನವಂಗಿ ಸಗತಿಂಡು, ಆ ಸಗತಿನ ಮಿತಿಯಿಂದಲೇ ಬಗತಿಂಡು, ಆ ಬಗತಿಯಿಂದ ಅದರಿಂದಲೇ ಮುಗುತಿಂಡು ಅನ್ನೋ ದೃಢಗತಿಗಳಲ್ಲಿ ಇದ್ದಾವೆ. ಅದೇ ನಾವು ಹೇಳುವಂತದ್ದು, ನಾಲ್ಕಾರ ನಡೆಕಾವಳಿ, ಎರಡು ಕಾರ ನಡವಾಣಿಗಳು, ಶಂ ಚತುಷ್ಪದೆ, ಶಂ ದ್ವಿಪದೆ, ವೇದಗಳಲ್ಲಿ ಉಲ್ಲೇಖಗಳಿರುವಂತದ್ದು, ಇದಕ್ಕೆ ಸಾಮ್ಯತೆ ಇರೋ ತುಂಬಾ ಉಲ್ಲೇಖಗಳಿದ್ದಾವೆ. ಆದರೆ ಇಲ್ಲಿನ ದೈವಾರಾಧನೆ ಹಿಂದೂ ಸಂಪ್ರದಾಯ ಅಲ್ಲ ಅಂತ ಹೇಳುವಂತದ್ದು ನಾವು ಖಂಡಿಸ್ತೇವೆ. ನಾವು ಇರ್ಲಿಲ್ಲ ಅಂತ ಹೇಳ್ಕೊಳ್ಬಹುದು, ಆದ್ರೆ ತಪ್ಪು ಅಂತ ಆಕ್ಷೇಪ ಮಾಡ್ಲಿಕ್ಕೆ ಆಗುದಿಲ್ಲ. ಇರ್ಲಿಲ್ಲ ಅಂತ ಹೇಳ್ಕೊಳ್ಳಿ, ಇರ್ಲಿಲ್ಲ ಸತ್ಯ. ಆದ್ರೆ ಇವಾಗ ಎಲ್ಲೋ ಬಂದಿದೆ. ಮೊದಲು ನಮ್ಮಲ್ಲಿ ಕಾಂಕ್ರೀಟಿನ ಅಂಗಣ ಇರ್ಲಿಲ್ಲ, ನಮ್ಮ ಮಣ್ಣಿದ್ದಿತ್ತು, ಸಗಣಿ ಸಾರಿಸುತ್ತಿತ್ತು, ಕಾಂಕ್ರೀಟಿನ ಚಪ್ಪರಿ ಇರ್ಲಿಲ್ಲ, ಅದಿರ್ಲಿಲ್ಲ. ಈಗ ಎಲ್ಲವಾಗಿದೆ. ನಾವು ಹೇಳುವಂತದ್ದು, ಒಂದು ದೈವವನ್ನು ಅಲ್ಲಲ್ಲಲ್ಲಲ್ಲಿ ಆರಾಧಿಸುವಂತಿರ್ಲಿಲ್ಲ, ಒಂದು ಮೂಲದಲ್ಲಿ ಮಾತ್ರ ಆರಾಧಿಸುವಂತಿದ್ದಿತ್ತು. ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇರುವಾಗ ವೈದಿಕರು, ನಾವು ಹೇಳುವಂತದ್ದು ಇಲ್ಲಿ ಮೂಲತವಾಗಿ ಕೆಲವೊಂದು ವರ್ಗ ಪೂಜೆ ಮಾಡುವಂತದ್ದಿತ್ತು, ಅವರಿಗೆ ಬೇರೆ ವೃತ್ತಿಗೆ ಹೋದಾಗ ಆ ಪೂಜೆಗೆ ಇನ್ನೊಬ್ಬರನ್ನು ಅನಿವಾರ್ಯವಾಗಿ ತಂದು ನಿಲ್ಲಿಸ್ತಾರೆ. ಅದು ನಡೆದುಕೊಂಡು ಬಂದಿದೆ. ಆಗಿರುವಾಗ ಅದು ಇರ್ಲಿಲ್ಲ ಅಂತ ಹೇಳಬಹುದು ಹೊರತಾಗಿ ಅದು ತಪ್ಪು ಅಂತ ಆಕ್ಷೇಪ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ನಾವು ಅದನ್ನು ಸ್ವೀಕರಿಸಿದ್ದೇವೆ. ಹೌದು, ವೈದಿಕರು ನಂತರ ಬಂದಿದ್ದಾರೆ. ಆದರೆ ದೈವಾರಾಧನೆ ಅವರು ವೈದಿಕರು ಬಂದು ಸಹಸ್ರಮಾನ ಕಾಲಗಳಾಗಿದೆ. ಒಂದು ಬದುಕಿನ ಮನುಷ್ಯನ ಬದುಕಿನಲ್ಲಿ ಒಂದು ಏಳು ತಲೆಮಾರು ಅಂತ ಇದೆ. ಏಳು ತಲೆಮಾರಿನ ನಂತರ ಅದು ನಮಗೆ ಸ್ವೀಕಾರಾರ್ಹ ಅಂತ ಹೇಳಿ ದೈವಾರಾಧನೆ ಕಟ್ಟಿನೊಳಗಿದೆ. ಒಂದು ಸರ್ಕಾರದ ಕಾನೂನು ಕುರಿತು ಚಿಕ್ಕ ಉದಾಹರಣೆ ಕೊಡ್ತೇನೆ. ಎಂಡೋಮೆಂಟ್ ಅನ್ನುವಂಥದ್ದು ಮೂಲತವಾಗಿ ತುಳುನಾಡಿನಲ್ಲಿ ಇರಲಿಲ್ಲ, ಆದರೆ ದೈವದ ನುಡಿಕಟ್ಟಲ್ಲಿದೆ. ರಾಜ ಸಹಸ್ರನ ಮೀರಿ ಆಗುಜಿ, ಮೇಲ್ ಸಂಸ್ಥಾನದ ಕಟ್ಟ ಮೀರಿ ಆಗುಜಿ ಅಂತೇಳಿ ನುಡಿಕಟ್ಟಲ್ಲಿದೆ. ಸರ್ಕಾರವನ್ನು ನಾವು ಸ್ವೀಕರಿಸಬೇಕು, ಸರ್ಕಾರದ ಕಟ್ಟುಪಾಡುಗಳನ್ನು ನಾವು ಗೌರವಿಸಬೇಕು. ಅದು ಸೇರ್ಕೊಂಡಿರುವಂಥದ್ದು. ಮೊದಲಲ್ಲಿ ಇಲ್ಲಿನವರೇ ಸೇರಿಕೊಂಡು ಪ್ರಾಕೃತಿಕವಾಗಿ ನಾವು ಹೇಳೋ ಅರ್ಕದ ಬಾಲೆ, ತೋಟದ ಹೂ, ಇದರಲ್ಲಿ ನಾವು ದೈವಾರ ನಡೀತಿತ್ತು. ಈಗ ಬೆಳ್ಳಿ, ಬಂಗಾರ, ಚಿನ್ನ, ಆಭರಣಗಳಲ್ಲಿದೆ, ಅದನ್ನು ಸ್ವೀಕರಿಸ್ತಾ ಇದ್ದೇವೆ. ಅದರ ಮೂಲ ಉದ್ದೇಶ ಬೇರೆ ಇರಬಹುದು, ಸಂಪನ್ಮೂಲಗಳ ಕ್ರೋಢೀಕರಣ, ಸಮಾಜಕ್ಕೆ ಕಷ್ಟ ಬಂದಾಗ ಅದು ವಿನಿಯೋಗ, ಇಂಥದ್ದೆಲ್ಲ ಇರಬಹುದು. ಆದರೆ ಪ್ರಸ್ತುತ ಅದು ಒಂದಷ್ಟು ವ್ಯತ್ಯಾಸಗಳು ಇರಬಹುದು. ಹಾಗಂತ ವೈದಿಕರು ನಮ್ಮವರಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಅವರು ದೈವಾರಾಧನೆ ಮಾಡ್ತಾರೆ, ನಾವು ದೇವತಾರಾಧನೆ ಮಾಡ್ತೇವೆ. ನಾವು ಕೂಡ ಪೂಜೆಯನ್ನು ಮಾಡುದಿಲ್ವಾ? ಅವರು ಕೂಡ ದೇವತಾರಾಧನೆ ಮಾಡುದಿಲ್ಲ. ನಾವು ಕೊಡ್ಕೊಳ್ಳಿಕ್ಕೆ ಇದೆ, ಆರಾಧನೆ ಕೊಡ್ಕೊಳ್ಳಿಕ್ಕೆ ಇದೆ, ಯಾಕೆ ಅವರು ನಮ್ಮವರಲ್ಲ ಅಂತ ಹೇಳುವಂಥದ್ದು? ಆದ್ರಿಂದ ಭೇದಗಳು ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ. ಅದನ್ನ ಭೇದಗಳಿವೆ ನಾವು ಚರ್ಚಿಸ್ತಾ ಹೋದ್ರೆ ಏಳು ಇರುಳು ಎಂಟು ಹಗಲು ಮುಗಿಯಲಿಕ್ಕಿಲ್ಲ. ಅಷ್ಟು ವಿಚಾರಗಳಿದೆ, ಎಲ್ಲದರಲ್ಲೂ ಇದೆ. ಹಾಗಿದ್ರೆ ಅದನ್ನ ಇಟ್ಕೊಳ್ಳಿಕ್ಕಿಲ್ಲ. ನಾವಂತೂ ಈ ತುಳುವ ನೆಲದಲ್ಲಿರುವಂತಹ ದೈವ ಆರಾಧನೆ ಕೊಡಿಯಲಿರುವವರು ಎಲ್ಲರೂ ಹಿಂದೂಗಳೇ. ವಿಷಯ ಅಂತ ಹೇಳಿದ್ರೆ ಈ ತರದ ಸಂದರ್ಭಗಳನ್ನ ಅವರು ಯಾಕೆ ಕ್ರಿಯೇಟ್ ಮಾಡಿರಬಹುದು ಅನ್ನೋಂತ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ನನ್ನಲ್ಲಿ ನಿಖರವಾದ ಉತ್ತರ ಇಲ್ಲ. ಆದ್ರೆ ಊಹಾಪೋಹಗಳನ್ನ ನಾವು ಹೇಳುವುದು ಸರಿಯಲ್ಲ, ನಾನು ಹೇಳೋದು ಸರಿಯಲ್ಲ. ಅವರ ಷಡ್ಯಂತ್ರಗಳು ಏನೋ ಇರಬಹುದು, ನಾನು ಅದರಲ್ಲಿ ಇದರಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಆ ಕರಾಳ ಚಾಯಿ, ಅವರ ಮನಸ್ಸಿಗೆ ಅಳಿರುವಂತ ಕರಾಳ ಚಾಯಿ, ಅದರಿಂದ ಕರಾಳ ಕೈವಾಡಗಳು ಏನಾದ್ರೂ ಇರಬಹುದು. ನಮ್ಮನ್ನ ಬೇರ್ಪಡಿಸಿ ವಿಕೃತವಾದಂತಹ ಸುಖವನ್ನ ಅನುಭವಿಸುವಂತಹ, ನಮ್ಮನ್ನ ದೂರ ಇಟ್ಟು ನಮ್ಮ ಬಗೆಗಾಗಿ ಒಂದು ಸಮಾಜದಲ್ಲಿ ಇನ್ನೂ ಕೂಡ ನಾವು ಇನ್ನೂ ಕೂಡ ಅದೇ ರೀತಿ ಇರ್ಬೇಕಾ? ಮೂಲ ನಿವಾಸಿಗಳು ಈಗ ಬದಲಾಗಬಾರ್ದ? ನಾವು ಸೊಪ್ಪು ಕಟ್ಟಿಕೊಂಡೇ ಇರ್ಬೇಕಾ? ನಾವು ಶಿಕ್ಷಣ ಪಡೆಯಬಾರ್ದ? ನಾವು ಒಂದು ಉತ್ತಮ ಸಮಾಜದ ಸ್ಥಾನಮಾನವನ್ನು ಪಡೆಯಬಾರ್ದ? ನಾನು ಹೇಳುವಂಥದ್ದು ನಮ್ಮನ್ನು ಸಮಾಜದಿಂದ ಬೇರ್ಪಡಿಸುವಂತ ಷಡ್ಯಂತ್ರ ಅಂತ ಹೇಳ್ತೇನೆ ನಾವು. ಅದು ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಅದಕ್ಕೆ ನಾವು ಒದ್ದಾಡಿದೆ. ನಾನು ಇವರನ್ನು ನಾನು ಕರ್ಕೊಂಡು ಬಂದಿರುವಂತದ್ದು, ನಾನು ಅಕಾಡೆಮಿ ಅಧ್ಯಕ್ಷನಾಗಿ ಕೆಲಸ ಮಾಡಲಿಲ್ಲ ಆವಾಗ. ನಾನೊಬ್ಬ ತುಳುನಾಡಿನ ದೈವ ಕಲಾವಿದನಾಗಿ ನಾನು ಅದನ್ನು ಕೆಲಸ ಮಾಡಿದ್ರಿಂದ ಅಷ್ಟು ಮಂದಿಯ ಪಟ್ಟಿಯನ್ನು ಸರ್ಕಾರ ಕೊಡೋದಕ್ಕಾಗ್ತದೆ. ನಿಮ್ ಗಮನ ಇರಲಿ, ನೀವು ಕೇಳಿದಕ್ಕೆ ಕೇಳುವಂಥದ್ದು, ಅಧ್ಯಕ್ಷನಾಗಿ ನಾನು ರಿಜಿಸ್ಟ್ರಾರ್ಗೆ ಆರ್ಡರ್ ಮಾಡಬಹುದು, ರಿಜಿಸ್ಟ್ರಾರ್ ಪತ್ರಿಕಾಗೋಷ್ಠಿ ಕರೀಬಹುದು,
ಆ ಪತ್ರಿಕಾಗೋಷ್ಠಿ ಕರೆದು ಪತ್ರಿಕೆಯನ್ನು ನೋಡಿ ಅರ್ಜಿ ಹಾಕಬೇಕು. ನಾನು ಹಾಗೆ ಮಾಡಲಿಲ್ಲ. ರಾತ್ರೋರಾತ್ರಿ ಬಂದು ನಾವು ವಿಡಿಯೋ ಮಾಡಿ ಆ ವಿಡಿಯೋವನ್ನು ವೈರಲ್ ಮಾಡಿ ಎಲ್ಲರೂ ವಿಡಿಯೋದ ಮುಖೇನ ಸಂಗ್ರಹಿಸಿ ಅದನ್ನು ಸರ್ಕಾರಕ್ಕೆ ತಲುಪಿಸಿ ನಾವು ಇಲ್ಲಿ ಓಟಿದ್ದೇನೆ ಅದಕ್ಕೊಂದು ಪ್ರತ್ಯೇಕವೊಂದು ರಿಂಗ್ ಮಾಡಿದ್ದೇವೆ. ಅದಕ್ಕೆ ವ್ಯವಸ್ಥೆ ಮಾಡಿ ಅವರ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸುವ ವ್ಯವಸ್ಥೆಯನ್ನು ಮಾಡಿ ಆ ರೀತಿ ಮಾಡಿದ್ರಿಂದ ಇಷ್ಟು ಮಂದಿಗೆ ಸರ್ಕಾರ ಆಶಾಸನವನ್ನು ಕೊಡುವಲ್ಲಿ ಅವರು ಪಡೆಯುವಲ್ಲಿ ಸಫಲರಾಗಿ ಸಾಧ್ಯತೆ. ನಾನು ಈ ಕ್ಲಿಷ್ಟತೆ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರೆ ಕ್ಲಿಷ್ಟತೆ ಇದೆ ಅದನ್ನಿನ್ನೂ ಸರಳೀಕರಣಗೊಳಿಸಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಬೇಡಿಕೆ ಇಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ಇದರಲ್ಲಿ ಈ ಭಿನ್ನವಿಸಿಕೊಳ್ಳೋದು ಒಂದು ಒಳ್ಳೆ ಪ್ರಶ್ನೆ ಹೇಳಿದ್ರೆ ಸರ್ಕಾರ ಘೋಷಣೆ ಮಾಡಿರುವಂತ 2000 ಮಾಶಾಸನ ಪಂಚಾಯತಿಗಳು ಸರ್ಕಾರದ ಅಧೀನದಲ್ಲಿದ್ದಾವೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಕಲಾವಿದರು ಬದುಕ್ತಾ ಇದ್ದಾರೆ. ಮೂಲ ನಿವಾಸಿಗಳು ಬದುಕ್ತಾ ಇದ್ದಾರೆ, ಕಲಾವಿದರು ಬದುಕ್ತಾ ಇದ್ದಾರೆ. ಕಲಾವಿದರ ಪರಿಚಯ ಪಂಚಾಯತ್ಗಿದೆ. ಪಂಚಾಯತ್ ಅವರಿಗೆ ಬೇಕಾಗುವಂತಹ ಸೇವಾ ಸಿಂಧು ಆಪ್ ನಮಗೇನ ಎಷ್ಟು ಅನುಕೂಲ ಆಗ್ತದೆ ಅವರನ್ನ ಸರ್ಕಾರಕ್ಕೆ ಪರಿಚಯಿಸುವಂತ ಕೆಲಸವನ್ನ ಪಂಚಾಯತ್ ಲೆವೆಲ್ ಅಲ್ಲಿ ಅವರು ಮಾಡಿದ್ರೆ ಇನ್ನಷ್ಟು ಅನುಕೂಲ ಆಗ್ತದೆ. ಆದ್ರೆ ಇದನ್ನು ಅದನ್ನು ಸ್ವೀಕರಿಸಬೇಕು. ಅದನ್ನು ಪಂಚಾಯತ್ ಲೆವೆಲ್ ಅಲ್ಲಿ ಸರ್ಕಾರ ಕಡಾಖಂಡಿತವಾಗಿ ಅದನ್ನು ಮಾಡಿಸಬೇಕು. ಕಲಾವಿದರಿಗೆ ನಿರಕ್ಷರ ಕುಕ್ಷಿಗಳಾಗಿರುವಂತಹ ಮಸ್ತಕ ಜ್ಞಾನ ಉಳ್ಳವರಾಗಿರುವಂತಹ ಕಲಾವಿದರಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿದ್ರೆ ಸರ್ಕಾರ ಮಾಡಿರುವಂತಹ ಒಂದು ಯೋಜನೆಯನ್ನ ಅದರ ಸರ್ಕಾರದ ಪ್ರತಿನಿಧಿಗಳಾಗಿರುವಂತಹ ಈ ಒಂದು ಯಾವುದು ಹೇಳ್ತಾರೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ವ್ಯವಸ್ಥೆ ಆಗಿರ್ಬೋದು, ಪಂಚಾಯತ್ ವ್ಯವಸ್ಥೆ ಆಗಿರ್ಬೋದು, ಇವರುಗಳು ಈ ಬಗೆಗಾಗಿ ವಿಶೇಷ ಆಸಕ್ತಿ ತೋರಿಸಿ ನಿಜವಾದ ನೈಜ ಕಲಾವಿದರಿಗೆ ಅದು ತಲುಪಲ್ಲಿ ಅವರು ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾರೆ. ಬಹಳ ನೋವಾಗ್ತದೆ. ನಮ್ಮ ಬಂಬದ ಸಮುದಾಯದಲ್ಲಿ 60 ದಾಟಿದವರು ನಮಗೆ ಸಿಗುವಂತದ್ದು ಒಂದು ಹೆಚ್ಚು ಅಂತ ಹೇಳಿದ್ರೆ 20-25 ಮಂದಿ. ನೀವು ಪರ್ವ ಸಮುದಾಯದಲ್ಲಿ 30, ನನಗೆ ಸಮುದಾಯದಲ್ಲಿ 1000 ಇರ್ಬಹುದು. ನಾನು ಹೇಳುದು ನಮ್ದು 1000 ಮಂದಿ ನಮ್ಮ ಬಂಬದ ಸಮುದಾಯ. ಪರ್ವ ಸಮುದಾಯದಲ್ಲಿ ಒಂದು 10,000 ಮಂದಿ, ಇವರಲ್ಲಿ ಒಂದು 10-20,000 ಮಂದಿ ಇದ್ದಾರೆ. ನಾವು ಹೇಳುವಂತದ್ದು 60 ದಾಟಿದವರು. ನಾನು ಹೇಳುದು ನನ್ನ ಅಪ್ಪ ಒಂದು 70 ಬದುಕಲಿಲ್ಲ. ಪಾಪ ಕ್ವಿಂಟಾಲ್ ಗಟ್ಟಲೆ ಹೊರ ಹೊತ್ತು ಕಾಲಿಗೆ ಗಗ್ಗರು ತೊಟ್ಟು ರಾತ್ರಿ ಹಗಲು ದುಡಿದು ನಮ್ಮನ್ನು ಬಿಟ್ಟು ಅಪ್ಪ ಹೋಗಿದ್ದಾರೆ. ತಲೆಯಿಂದ 16 ಕಟ್ಟ ಕಟ್ಟಿಕೊಂಡು ಬದುಕನ್ನು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಾನು ಇಷ್ಟು ದೊಡ್ಡ ಸ್ಥಾನವನ್ನು ಅಲಂಕರಿಸುವ ನೋಡುವಂತಹ ಪುಣ್ಯ ನನ್ನ ಅಪ್ಪನಿಗೆ ಸಿಗಲಿಲ್ಲ. ನಾನು ಹೇಳುದು ಅದು ನೋವಿದೆ. ನಾನಿಷ್ಟು ಯಾಕೆ ಹೋರಾಟ ಮಾಡ್ತಿದ್ದೇನೆ ಕಲಾವಿದರ ಪರವಾಗಿ? ನಾನು ನಿನ್ನ ಕೂಡ ಹೇಳಿದ್ದೇನೆ, ಯಾವುದೇ ಮಾಧ್ಯಮದಲ್ಲಿ ದೈವಾರಾಧನೆಯನ್ನು ಬಳಕೆ ಮಾಡಿ ತಾವೆಷ್ಟು ಸಂಪಾದನೆಯನ್ನು ಮಾಡಿ, ಆದರೆ ಕನಿಷ್ಠ ಅವರ ಬಗೆಗಾಗಿ ಸ್ವಲ್ಪ ದೃಷ್ಟಿ ಹರಿಸಿ ಅವ್ರಿಗೇನಾದ್ರೂ ಕೊಡುಗೆ ಕೊಡಿ. ಕತ್ತಲ ಸಾರಿಗೆ ಇದುವರೆಗೆ 1 ಸಹಕಾರ ಯಾವುದೇ ರೀತಿಯದ್ದು ಬೇಡ. ನಾನು ನಿಖರವಾಗಿ ಮಾತನಾಡಲು ಹೇಳೋದು ದೈವಾರಾಧನೆ ಕಲಾವಿದರ ಬಗ್ಗೆ ಅವರಿಗೆ ಇನ್ಶೂರೆನ್ಸ್ ಇಲ್ಲ, ಅವರಿಗೆ PF ಇಲ್ಲ. ನನ್ನ ಅಜ್ಜ, ನನ್ನ ಅಪ್ಪ, ನನ್ನ ಅಜ್ಜನಜ್ಜ ವಂಶ ಪಾರಂಪರ್ಯವಾಗಿ ಒಂದು ಕ್ಷೇತ್ರದಲ್ಲಿ ಎಂಡೋಮೆಂಟ್ ಕ್ಷೇತ್ರದಲ್ಲಿ ನೇಮ ಮಾಡಿಕೊಂಡು ಬಂದಿದ್ದೇವೆ. ಆದ್ರೆ ನಾವು ಅನುವಂಶಿಕರು ಅಂತ ಅಲ್ಲಿ ವಾಡಿಕೆಯಲ್ಲಿದ್ದೇವೆ ಹೊರತಾಗಿ ನಿಖರವಾಗಿಲ್ಲ. ವೋಚರ್ಗಳಲ್ಲಿ ನಾವು ಸಹಿ ಹಾಕಿ ಸಂಬಳ ಸ್ವೀಕರಿಸುವಂತದ್ದು, ವರ್ಷಕ್ಕೊಂದು ಸಾರಿ ಸೇವೆ ನಡೆಯುವಂಥದ್ದು. ನಮಗೆ ಉಂಬಳಿ ಭೂಮಿ ಇದೆ, ಆದ್ರೆ ಉಂಬಳಿ ಭೂಮಿ ಮೂಲದಲ್ಲಿ ಎಕರೆಗಟ್ಟಲೆ ಇತ್ತು. ಈಗ 5 10 ಸ್ಥಳದಲ್ಲಿ ದೈವಾರಾಧನೆ ಕೆಲಸ ಮಾಡ್ತಾರೆ. ಪರಿಶಿಷ್ಟ ಜಾತಿಗೆ ಕೊಡುವಂತಹ 1 ಭೂಮಿ ಇದೆ. ದೈವಾರಾಧನೆ ಕಲಾವಿದರಿಗೆ ಯಾರು ಗುರುತಿಸಿ ಕೊಡ್ತಾರೆ? ಅವರ ಶಿಸ್ತಿನಿಂದ ಬದುಕಬೇಕು. ಅವರ ಶಿಸ್ತಿನ ಗೆರೆಯನ್ನು ದಾಟಬಾರದು ಅಂತ ಸಮಾಜ ಸೂಚಿಸ್ತದೆ. ಶಿಸ್ತಿನ ಗೆರೆಗಳು ಇರಬೇಕಂತಿದ್ರೆ ಅವರ ಅವಶ್ಯಕತೆಗಳನ್ನು ಪೂರೈಸುವಂತ ಕೆಲಸ ಈ ದೈವಾರಾಧನೆ ವ್ಯವಸ್ಥೆ ಎಷ್ಟು ಮಾಡ್ತದೆ, ಇದರ ಬಗ್ಗೆ ತಾವು ಗಮನಿಸಬೇಕು ಅಂತ ಹೇಳಿ ನಾನೊಬ್ಬ ದೈವಾರಾಧಕನಾಗಿ ಹೃದಯ ತುಂಬಿ ಹೇಳ್ತಾ ಇದ್ದೇನೆ. ತಾವು ಕೂಡ ಈಗ ಮಾಧ್ಯಮ ಇಲ್ಲಿರುವಂತಹ ಮಾಧ್ಯಮ ಮಿತ್ರರುಗಳು ಕೂಡ ಒಂದಷ್ಟು ದೈವಾರಾಧನೆ ಬಗ್ಗೆ ಮಾಡುವವರಾಗಿರ್ಬಹುದು, ದೈವಾರಾಧನೆ ಒಳಗಿರುವವರು ಆಗಿರ್ಬಹುದು, ದೈವಾರಾಧನೆ ನೆಲದ ನೆಲಗಟ್ಟಲ್ಲಿ ಬದುಕುವವರು ಆಗಿರ್ಬಹುದು. ನಾನು ಹೇಳುವಂಥದ್ದು ಇದೆಲ್ಲ ತುಂಬಾ ನೋವುಗಳಿದ್ದಾವೆ ದೈವಾರಾಧಕರದ್ದು. ನಾವು ಹೇಳುವಂಥದ್ದು ಎಲ್ಲ ಪ್ರಾರ್ಥನೆಗಳು ಉದ್ಗ್ರಂಥಗಳು ಪ್ರಾರ್ಥನೆಗಳಿದ್ದಾವೆ, ಇಲ್ಲಿ ಅದಮ್ಯವಾದಂತಹ ಸಾಹಿತ್ಯಗಳಿದ್ದಾವೆ. ದೈವಾರಾಧನೆಗೆ ಒಂದು ಅಧ್ಯಯನ ಪೀಠ ಬೇಕು, ದೈವಾರಾಧನೆಗೆ ಪ್ರತ್ಯೇಕ ಅಕಾಡೆಮಿ ಬೇಕು, ದೈವಾರಾಧನೆಗೆ ಪ್ರತ್ಯೇಕವಾದಂತಹ ಒಂದು ಅವರಿಗೆ ಒಂದು ವ್ಯವಸ್ಥೆ ಬೇಕು. ಯಾವುದೇ ಇಲ್ಲ, ಭದ್ರತೆ ಇಲ್ಲ. ನಾವೆಲ್ಲರೂ ಒಂದು ಸಾಂಪ್ರದಾಯಿಕ ಕೂಪದಲ್ಲಿ ನಾವಿದ್ದು ಕಟ್ಟಿಕೊಂಡಿದ್ದೇವೆ, ಸಾಂಪ್ರದಾಯಿಕ ಕೂಪದೊಳಗಿದ್ದೇವೆ. ಯಾಕಂತ ಹೇಳಿದ್ರೆ ನಾವೊಂದು ವೇಳೆ ಈ ಕೆರೆ ದಾಟಿದ್ರೆ ದೈವಾರಾಧನೆ ನಂಬಿಕೆ ಪರಂಪರೆ ಅನ್ನುವಂತ ವ್ಯವಸ್ಥೆಗೆ ಸಮಷ್ಟಿ ಆರಾಧನೆ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ ಅಂತ ಹೇಳಿ ನಾವು ಅದನ್ನು ಕಟ್ಟಿಕೊಂಡು ಬಂದಿದ್ದೇವೆ. ಸಾಮಾಜಿಕ ನ್ಯಾಯದಿಂದ ಮೇಲು ಕೀಳು ಅನ್ನೋ ನಡ್ಕೊಳ್ಳುವಂತ ವ್ಯವಸ್ಥೆಗೆ ನಾವೇ ಹೊಣೆ ಅಂತ ಹೇಳ್ತೇವೆ.
ಈಗ ನಮ್ಗೆ ಹೇಳುವಂತ ನಮ್ಗೆ ಮೇಲೆ ಕೇಳುವಂತ ಆರಂಭದಲ್ಲಿ ಬಂದಿತ್ತು. ನಾನು ಅದನ್ನು ನನಗೆ ತೊಂದರೆ ಮಾಡಿದಾಗ ನಾನು ಗಟ್ಟಿ ನಿಂತಿದ್ದೆ, ನಾನು ವಿರೋಧಿಸಿದ್ದೇನೆ, ವಿರೋಧಿಸಬೇಕು. ನಾವು ಸಮಾಜವನ್ನು ಗೌರವಿಸಬೇಕು, ಪೂಜಿಸಬೇಕು, ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ನಾವು ಅನ್ಯಾಯ ಅನಾಚಾರ ದಾರಿಯಲ್ಲಿ ಹೋಗಬಾರದು. ನಮ್ಮ ಪರಂಪರೆಯನ್ನು ಯಥಾವತ್ತಾಗಿ ನಡೆಸಿಕೊಳ್ಬೇಕು. ಒಂದು ವೇಳೆ ನಮ್ಮ ಮೇಲೆ ಕೆಟ್ಟದಾಗಿ ಸವಾರಿ ಮಾಡಿದ್ರೆ ನಾವು ಅದನ್ನು ಪ್ರತಿಭಟಿಸಿದ್ದು ನಮ್ಮ ದೋಷ ಅಲ್ವಾ? ನಾನು ಹೇಳುವಂತಹ ಡಾಕ್ಟರ್ ರವೀಶ್ವರ ಅವರು ಪ್ರತಿಭಟಿಸಿ ವಿದ್ಯಾವಂತರಾಗಿದ್ದಾರೆ, ಪ್ರತಿಭಟಿಸ್ತಾರೆ. ಪಾಂಡುರಂಗ ಅವರು ಪ್ರತಿಭಟಿಸ್ತಾರೆ. ತಪ್ಪಾದ್ರೆ ನ್ಯಾಯಾದ್ರೆ ನಾವು ದೈವದ ಕೊಡಿಯಲ್ಲಿ ಹೋಗಿ ಎಲ್ಲರಿಗೂ ಶರಣಾಗ್ತೇವೆ. ಫಲಭರಿತ ವೃಕ್ಷ ನೆಲದವರೆಗೆ ಬಾಗುವಾಗಿ ನಾವೆಲ್ಲರಿಗೂ ಶರಣಾಗ್ತೇವೆ. ಶರಣಾದವನು ತುಳಿದ್ರೆ ನಾವು ಬಿಡುವುದಿಲ್ಲ. ಕೆಲವೊಂದು ಕಡೆ ಇರ್ತದೆ, ಸಹಜ ಅಲ್ವಾ? ಅದು ನಮ್ಗೆ ಅಂತಲ್ಲ, ಬ್ರಾಹ್ಮಣರಿಗೂ ತುಳಿತ ಆಗ್ತದೆ. ನಮ್ಗೆ ಅಂತಲ್ಲ, ಸಮಾಜದಲ್ಲಿ ಪೂಜಾರಿಗಳಿಗೂ ತುಳಿತ ಆಗ್ತದೆ, ಬಂಟರಿಗೂ ತುಳಿತ ಆಗ್ತದೆ, ಎಲ್ಲ ಕಡೆ ತುಳಿತ ಇದ್ದೇ ಇದೆ. ಹೇಳುವಂತದಲ್ಲ ಅವಹೇಳನ ಆಗ್ತದೆ, ನಿಂದನೆ ಆಗ್ತದೆ. ಅದನ್ನ ಅವ್ರು ವಿರೋಧಿಸ್ಬೇಕು, ಖಂಡಿಸ್ಬೇಕು. ನಾವೀಗ ಅದನ್ನು ಮಾಡಿದ್ರಿಂದ ಒಬ್ಬ ಸಾಮಾನ್ಯ ಕತ್ತಲ್ ಸಾರ್ನ ಗುಡಿಸಲಿನಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ನಾನೀಗ ತುಳುವ ಅಕಾಡೆಮಿ ಅಧ್ಯಕ್ಷನಾಗುವುದಕ್ಕೆ ಆಯ್ತು. ಕೇವಲ ಅದನ್ನು ಮೆಟ್ಟಿ ಅಂತ ಹೇಳಿದ್ರೆ ಸುಳ್ಳು ಸುಮ್ಮನೆ ಸುಮ್ಮನೆ ಅಲ್ಲ. ನಾನು ಅಧ್ಯಯನ ಮಾಡಬೇಕು, ನಾನು ಅದರಲ್ಲಿ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಬೇಕು, ನಾನು ಅದರಲ್ಲಿ ಸಂಶೋಧಕನಾಗಬೇಕು, ಅದರ ಒಳತಿರುಳನ್ನು ಸಮಾಜಕ್ಕೆ ಸರಿಯಾದದನ್ನು ಕೊಡಬೇಕು. ಸುಮ್ಮನೆ ಪಡೆಯುವುದಲ್ಲ, ಅದಕ್ಕೆ ಅರ್ಹತೆ ಬೇಕು, ನೈತಿಕ ಮೌಲ್ಯ ನನ್ನಲ್ಲಿ ಬೇಕು. ನಾನೊಬ್ಬ ದೈವಾರಾಧಕನಾಗಿ ನಾನಿಬ್ಬರಿಗೆ ಮಾಟ ಮಂತ್ರ ವಂಚನೆ ಇಂಥದ್ದನ್ನೆಲ್ಲ ಮಾಡಬಾರ್ದು. ನನ್ನಲ್ಲಿ ನಾನಿಲ್ಲಿ ಹೇಳುವುದೇನೋ ಹೇಳ್ತೇನೋ ಅದನ್ನು ಪಾಲಿಸುವಂತ ನೈತಿಕ ಹಾಕು ನನ್ನ ಬೇಕು. ಹಾಗೆ ಇದ್ರೆ ದೈವಾರಾಧಕರ ಬಗ್ಗೆ ನ್ಯಾಯ ಒದಗಿಸುವಂತ ಒಂದು ಹಕ್ಕು ಸಮಾಜಕ್ಕಿದೆ, ಸಮಾಜವನ್ನು ಕೇಳುವಂತ ಹಕ್ಕು ನಮಗಿದೆ. ನಾವು ಕುಡಿಯಡಿಯಲ್ಲಿ ಮುಂದೆ ತಾಯಿ ಮಕ್ಕಳ ಹಾಗೆ ಇರ್ತೇವೆ. ಹೌದು, ನಮ್ಮನ್ನು ಗೌರವಿಸುವಂತ ಬ್ರಾಹ್ಮಣರು ಇದ್ದಾರೆ, ನಮ್ಮನ್ನು ಗೌರವಿಸುವ ಭಂಟರಿದ್ದಾರೆ, ಪೂಜಾರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ನಮ್ಮನ್ನು ಗೌರವಿಸುವವರಿದ್ದಾರೆ, ನಮ್ಮನ್ನು ಪ್ರೀತಿಸ್ತಾರೆ.